ಭಾಳ ಜನಗಳಿಗೆ ರೇಷನ್ ಬಗ್ಗೆ ಗೊತ್ತು, ರೇಷನ್ ಕಾರ್ಡ್ ಬಗ್ಗೆ ಗೊತ್ತು, ಆದರೆ ವೈಬ್ರೇಷನ್ ಬಗ್ಗೆ ಭಾಳ ಜನಗಳಿಗೆ ಗೊತ್ತಿಲ್ಲ. ನಾನು ಒಂದೆರಡು ವರ್ಷಗಳ ಹಿಂದೆ ದೂರದ ದೆಹಲಿಗೆ ಹೋಗಿದ್ದೆ. ನಮ್ಮ ಶ್ರೀಮಠದ ಅಭಿಮಾನಿಗಳ ಒಬ್ಬರ ಮನೆಯಲ್ಲಿ ನಾನು ತಂಗಿದ್ದೆ. ಅವ್ರ ಮನೆಯಲ್ಲಿ ಏನಪ್ಪ ಅಂದರೆ ಸ್ವಾಮೀಜಿಯವರು ಬಂದಿದ್ದಾರೆ, ಶರಣರು ಬಂದಿದ್ದಾರೆ ಅಂಥೇಳಿ ಉಳಿದ ಎಲ್ಲರೂ ವ್ಯವಸ್ಥೆಯಲ್ಲೇ ತೊಡಗಿದ್ದರು. ಅವ್ರ ಮನೆಯ ಆ ಬಾಲಕಿ ನನ್ನ ಮುಂದೆ ಬಂದು ಕುಳಿತು ಒಂದು ಅನನ್ಯವಾಗಿರುವಂಥ ಜೀವನಕ್ಕೆ ಸಂಬಂಧಿಸಿರುವಂಥ ಒಂದು ಪ್ರಶ್ನೆಯನ್ನು ಹಾಕಿದೆ. ನನ್ನ ಬದುಕಿನಲ್ಲಿ ನೀವು ಒಂದು ವೈಬ್ರೇಷನ್ ಉಂಟು ಮಾಡಬೇಕು ಅನ್ನುವಂಥ. ಬಹುತೇಕ ನಾನು ಇಷ್ಟೊಂದು ಜನಗಳಿಗೆ ಸಂದರ್ಶನವನ್ನು ಮಾಡಿದ್ದೇನೆ, ಲಕ್ಷೋಪಲಕ್ಷ ಜನರಿಗೆ ಅರಿವನ್ನು ಕಟ್ಟಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೇನೆ, ಆದರೆ ಯಾರೊಬ್ಬರೂ ನನ್ನ ಬದುಕಿನಲ್ಲಿ ಒಂದಷ್ಟು ವೈಬ್ರೇಷನ್ ಉಂಟು ಮಾಡುವಂತಹ ಸಂದರ್ಭವನ್ನು ನೀಡಿ ಅಂತ ಕೇಳಿರಲಿಲ್ಲ. ನನಗೆ ಆ ಬಾಲಕಿಯ ವಿಚಾರವನ್ನು ಕೇಳಿ ನಿಜವಾಗಿಯೂ ವಿಸ್ಮಯ ಆಯಿತು, ವಿಸ್ಮಯಗೊಂಡೆ. ಅಂಥ ಒಂದು ಬದುಕಿನ ಒಂದು ಬೌದ್ಧಿಕವಾದ, ತಾತ್ವಿಕವಾದ, ಜ್ಞಾನ ಸದೃಶವಾಗಿರುವಂಥ ಆ ಅನಿಸಿಕೆ, ಆ ಹಂಬಲ ನನ್ನ ಮುಂದೆ ಇಟ್ಟಾಗ ನಾನು ಸಹಜವಾಗಿಯೇ ಆ ವಿದ್ಯಾರ್ಥಿನಿಯ ಏನು ಮಸ್ತಕದ ಮೇಲೆ, ಶಿರದ ಮೇಲೆ ನನ್ನ ಹಸ್ತವನ್ನು ಇಟ್ಟು ಒಂದು ಕ್ಷಣ ಮೌನವಾಗಿರುವಂಥ ಒಂದು ಸಂದರ್ಭವನ್ನು ಅಲ್ಲಿ ಸೃಷ್ಟಿ ಮಾಡಿ. ಈ ರೀತಿಯಾಗಿ ಏನಪ್ಪ ಅಂತಂದರೆ, ಗುರು ಶಿಷ್ಯನ ಮಸ್ತಕದ ಮೇಲೆ ಹಸ್ತವನ್ನು ಇಡುವುದರ ಮುಖಾಂತರವಾಗಿ ಒಂದಷ್ಟು ವೈಬ್ರೆಂಟ್ ಆಗಿರುವಂತಹ ಸಂದರ್ಭವನ್ನು ಸೃಷ್ಟಿ ಮಾಡಬಹುದು. ಒಂದಷ್ಟು ಸ್ಪಿರಿಚುಯಲ್ ಐಡಿಯಾಸ್, ಥಾಟ್ಸ್ಗಳನ್ನು ಹೇಳುವುದರ ಮುಖಾಂತರವಾಗಿ ಒಂದು ಸಾತ್ವಿಕವಾಗಿರುವಂಥ ತರಂಗವನ್ನು ಸೃಷ್ಟಿ ಮಾಡಬಹುದು ಅನ್ನುವಂಥ ಒಂದು ವಿಚಾರ ಆ ಸಂದರ್ಭದಲ್ಲಿ ನನಗೆ ಒಳಿತು ಅನ್ನುವಂಥ.